ಇದರ ಸುವರ್ಣ ಮಿಲನ 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 ನಾ ಹೇಳಿಲ್ವಾ, ನೀನು ಯಾರನ್ನ ಬೇಕಾದ್ರೂ ಬದಲಾಯಿಸ್ತೀಯ. ನೀನೊಂಥರ ಮ್ಯಾಗ್ನೆಟ್ ಇದ್ದಾಗೆ ಎಲ್ಲರನ್ನೂ ಸೆಳೆದು ಬಿಡ್ತೀಯ. ಸಂಜಯ್ ಔಟ್ ಔಟ್, ನಿಮಗೆ ಇಲ್ಲಿ ಪ್ರವೇಶ ಇಲ್ಲ. ನೋ ಎಂಟ್ರಿ ವಿತೌಟ್ ಪರ್ಮಿಷನ್ ಅಂತ ಬೋರ್ಡ್ ಹಾಕ್ಬಿಡ್ತೀನಿ, ಹೋಗಿ ಸುಮ್ಮನೆ. ಎಸ್ ಮ್ಯಾಮ್, ನನ್ನ ಮಗನ ಜೊತೆ ಕೂತ್ಕೊಂಡು ಹಾಯಾಗಿ ಹರಟೆ ಹೊಡಿಬೋದು, ಬರ ಕಮ. ಡ್ಯಾಡ್ ಮಾ, ನಿಮ್ಮಿಬ್ರಿಗೂ ಇನ್ನೊಂದು ವಿಷಯ ಹೇಳಬೇಕು. ಅರ್ಥನ ವಿಷಯನ ಯೂಶ್ವಲಿ ನಾನು ಆಫೀಸಲ್ಲಿ ಎಲ್ಲರ ಹತ್ರನೂ ಹೇಳ್ಕೊತೀನಿ, ಆದರೆ ಯಾವಾಗಲೂ ಎಲ್ಲ ವಿಷಯಕ್ಕೂ ನನಗೆ ರೆಸ್ಪಾಂಡ್ ಮಾಡೋದು ಅಂದರೆ ನೀಲಿಮ ಮಾತ್ರ. ನಾನು ಏನು ಹೇಳ್ತೀನೋ ಅದು ಅವ್ರಿಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ, ಆ್ಯಂಡ್ ನನಗೇನು ಬೇಕೋ ಅದೇ ಥರ ರೆಸ್ಪಾನ್ಸು ಅವ್ರ ಕಡೆಯಿಂದ ಸಿಗತ್ತೆ. ಯಾ, ವಿ ನೋ ದಟ್. ಬಟ್ ವಿಷಯ ಅದಲ್ಲ, ಯಾವಾಗಲೂ ಎಲ್ಲದಕ್ಕೂ ರೆಸ್ಪಾಂಡ್ ಮಾಡೋರು ಇವತ್ತು ಯಾಕೋ ಪ್ಯಾಸಿವ್ ಆಗಿದ್ರು ಅನಿಸ್ತು. ನಾನು ಅರ್ಥನ ವಿಷಯನ ಅವ್ರ ಹತ್ರ ಹೇಳಿ ಹೇಳಿ ಅವ್ರಿಗೆ ಬೋರ್ ಹೊಡ್ಸಿದ್ದೀನಿ ಅನ್ಸತ್ತೆ. ನಾನು ಅಷ್ಟೆಲ್ಲ ಅವ್ರ ಹತ್ರ ಹೇಳ್ಕೋಬಾರ್ದಿತ್ತ. ನೀನೇನು ಹೇಳಬಾರ್ದು ವಿಷಯ ಹೇಳಿಲ್ವಲ್ಲ, ಡೋಂಟ್ ವರಿ ಮಗನೇ. ಅವರು ಯಾವತ್ತಿನ ಥರ ರಿಯಾಕ್ಟ್ ಮಾಡಲಿಲ್ಲ, ಸೊ ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದೆಯಾ ಅಂತ ಅನ್ನಿಸ್ತು. ನೀನು ತಪ್ಪು ಪಡೋಕ್ಕೆ ಚಾನ್ಸೇ ಇಲ್ಲ, ಬೇರೆ ಏನೋ ಆಗಿರುತ್ತೆ. ಶಾಲೆ ಟಾಕ್ ಟು ಭಾಸ್ಕರ್, ಆಫೀಸಲ್ಲಿ ಏನೋ ಪ್ರಾಬ್ಲಮ್ ಆಗಿರ್ಬೋದು. ನೀಲಿ ಮಾದ ನಿನ್ನ ಹತ್ರ ಹೇಳ್ಕೊಳ್ಳೋಕ್ಕೆ ಹೆಸಿಟೇಟ್ ಮಾಡ್ಕೊಂಡಿರ್ಬೋದು. ಇಲ್ಲ ಡ್ಯಾಡ್, ನಾನು ಅದನ್ನು ವಿಚಾರಿಸ್ದೆ, ಅದು ಆಫೀಸಿಗೆ ಸಂಬಂಧಪಟ್ಟಿದ್ದು ಅಂತ ನಂಗೆ ಅನಿಸ್ಲಿಲ್ಲ. ಮತ್ತೆ ಮಾತು ಕಂಟಿನ್ಯೂ ಮಾಡೋಕ್ಕೆ ಯಾಕೋ ಅನೀಸಿ ಆಗ್ತಾ ಇತ್ತು. ಹಾಗಾದ್ರೆ ನೀನೇ ಫೋನ್ ಮಾಡಿ ಮಾತಾಡೋ, ಸುಮ್ಮನೆ ಇದನ್ನೇ ತಲೆಯಲ್ಲಿ ಇಟ್ಕೊಂಡು ಯಾಕೆ ಯೋಚನೆ ಮಾಡ್ತೀಯ? ತಗೋ ಟೀ ಕುಡಿ. ಎಸ್ ಸಮರ್ಥ್, ಕಾಲ್ ಹರ್. ಕನ್ಫ್ಯೂಷನ್ಸ್ ಎಲ್ಲ ಅಲ್ಲಲ್ಲೇ ಕ್ಲಿಯರ್ ಮಾಡ್ಕೊಳ್ಳೋದು ಸೇಫ್. ಎಷ್ಟೇ ಆದರೂ ಅವರೆಲ್ಲ ನಮ್ಮ ಆಫೀಸ್ ಎಂಪ್ಲಾಯೀಸ್ ತಾನೆ. ನಿಮಗೇನಾದರೂ ವರೀಸ್ ಇದೆಯಾ, ಏನಾದರೂ ಬೇಜಾರಾಗ್ತಿದೆಯಾ ಅಂತ ವಿಚಾರಿಸ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸಾರ್ಟ್ ಔಟ್ ಮಾಡ್ಕೋ. ಆಗಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಈ ಗೊಂದಲ ಬರಬಾರ್ದು. ಕೆಲಸದ ವಿಷಯ ಇರ್ಬೋದಾ, ನಾನ್ಯಾಕೆ ಎಲ್ಲದನ್ನೂ ಇಷ್ಟು ಪರ್ಸನಲ್ ಆಗಿ ತಗೊಳ್ಳಿ? ಅವರು ನನ್ನ ಬಾಸ್, ನಾನು ಅವ್ರ ಪರ್ಸನಲ್ ಸೆಕ್ರೆಟರಿ. ಇದು ನಮ್ಮ ನಿಜವಾದ ರಿಲೇಶನ್ಶಿಪ್. ನಾನು ನನ್ನ ಬಾಸ್ ಜೊತೆ ಮಾತಾಡೋಕ್ಕೆ ಇಷ್ಟೊಂದು ಯೋಚನೆ ಮಾಡಬೇಕಾ? ಲೆಟ್ ಮೀ ಟಾಕ್ ಟು ಹಿಮ್. ಹಲೋ, ಬಿಜಿ ಇದ್ರಾ? ನಿಮ್ಮನ್ನ ಡಿಸ್ಟರ್ಬ್ ಮಾಡಿದ್ನ? ನೋ ಸರ್, ಮಗಳಿಗೆ ಆಟಾಡೋಕ್ಕೆ ಅಂತ ಪಾರ್ಕ್ ಕರ್ಕೊಂಡು ಬಂದಿದ್ದೆ, ಹಾಗೆ ವಾಕ್ ಮಾಡ್ತಾ ಇದ್ದೆ ಅಷ್ಟೆ. ಟೆಲ್ ಮೀ ಸರ್. ಏನಿಲ್ಲ, ಆಗಲೇ ಆಫೀಸಲ್ಲಿ ನೀವು ಯಾವತ್ತಿನ ಥರ ಇರಲಿಲ್ಲ, ಅದಿನ್ನೂ ನನ್ನ ತಲೆಯಿಂದ ಹೋಗೇ ಇಲ್ಲ. ನನ್ನಿಂದೇನಾದರೂ ಬೇಜಾರಾಯ್ತಾ? ನೋ ಸರ್, ನೋ ವೇಸ್. ನಿಮ್ಮಿಂದ ನನಗೆ ಬೇಜಾರಾಗಕ್ಕೆ ಸಾಧ್ಯನೇ ಇಲ್ಲ. ಇನ್ಫ್ಯಾಕ್ಟ್ ನನ್ನ ಬೇಜಾರನ್ನೆಲ್ಲ ನಿಮ್ಮನ್ನು ನೋಡಿಕೊಂಡೇ ಕಳೀತಾ ಇದ್ದೀನಿ. ಮತ್ತೆ ಆಗಲೇ ಏನಾಗಿತ್ತು ನಿಮಗೆ? ನಮ್ಮ ಆಫೀಸಿಗೆ ಕೆಲಸ ಮಾಡೋ ಎಲ್ಲರೂ ಖುಷಿಯಾಗಿರಬೇಕು ಅಂತ ಬಯಸ್ತೀನಿ ನಾನು. ಗೊತ್ತು ಸರ್, ಲೋಕದಲ್ಲಿರೋರು ಎಲ್ಲರೂ ಚೆನ್ನಾಗಿರಲಿ ಅಂತ ಹಾರೈಸೋ ಮನಸ್ಸು ನಿಮ್ಮದು. ಹ್ಞೂ, ಇವಾಗ ನೀವು ಕರೆಕ್ಟಾಗಿದ್ದೀರಾ ನೋಡಿ. ಶುರು ಮಾಡಿದ್ರೆ ನನ್ನ ಹೊಗಳಕ್ಕೆ ನೋಡಿ, ನೀವು ಡಲ್ಲಾಗಿದ್ದೀರಾ ಅಂದರೆ ನನ್ನನ್ನು ಯಾಕೆ ಹೊಗಳ್ತಾ ಇಲ್ಲ ಅಂತ ಅರ್ಥ ಅಲ್ಲ.
ಈಗ ನಾನೇ ನಿಮ್ಮ ಹತ್ರ ಹೊಗಳಿಸ್ಕೊಳಕ್ಕೆ ಫೋನ್ ಮಾಡಿದ್ದು ಅನ್ಕೊಂಡ್ರ? ನೋ ನೋ ಸರ್, ಆವಾಗಲೇ ಸ್ವಲ್ಪ ತಲೆನೋವು ಆಗ್ತಿತ್ತು, ಅದಕ್ಕೆ ನೀವು ಹೇಳಿದ್ದೆಲ್ಲ ಅಷ್ಟು ರಿಜಿಸ್ಟರ್ ಆಗಿಲ್ಲ. ಅದೇ ಅನ್ಕೊಂಡೆ, ಯಾವಾಗಲೂ ನಾನು ಏನೇ ಹೇಳಿದ್ರು ಅದಕ್ಕೆ ರಿಯಾಕ್ಟ್ ಮಾಡ್ತಿದ್ರಿ, ಆದರೆ ಇವತ್ತು ಯಾಕೆ ಈ ಥರ ಸೈಲೆಂಟ್ ಆಗಿಬಿಟ್ರು ಅಂತ. ನೌ ಇಟ್ಸ್ ಕ್ಲಿಯರ್. ಹೇಗಿದೆ ನಿಮ್ಮ ತಲೆನೋವು? ಫೈನ್ ಸರ್, ಹಾಗೆ ಗಾಳಿಲಿ ಓಡಾಡ್ತಿದ್ನಲ್ಲ, ನೌ ಐ ಆಮ್ ಫೀಲಿಂಗ್ ಗುಡ್. ಸರಿ, ಹಾಗಾದರೆ ಯು ಕ್ಯಾರಿ ಆನ್, ಸಿ ಯು ಆನ್ ಮಂಡೇ. ಶ್ಯೂರ್ ಸರ್, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಬಾಯ್. ಬಾಯ್ ಸರ್. ನನ್ನನ್ನು ವಿಚಾರಿಸೋರು, ನನ್ನ ಮೇಲೆ ಕಾಳಜಿ ತೋರಿಸೋರು ಯಾರೂ ಇಲ್ಲ ಅಂತ ಯಾವಾಗಲೂ ಅನ್ಕೋತೀನಿ. ಬಟ್ ಇವ್ರು ತಾನಾಗೆ ಕಾಳಜಿ ತೋರಿಸ್ತಾ ಇರುವಾಗ ಯಾಕೆ ದೂರ ಮಾಡ್ಕೋಬೇಕು? ನನ್ನ ಮಗಳು ಬಿಟ್ಟರೆ ನಾನು ಇಷ್ಟಪಡೋದು ಇವರನ್ನೇ. ನಾನು ಇಷ್ಟಪಡೋರ್ನ ಸುಮ್ಮನೆ ಕಳ್ಕೊಳ್ಳೋದು ಸ್ಟುಪಿಡಿಟಿ ಅಲ್ವಾ?